ಹಸ್ತಾಂತರವನ್ನ ಮಾಡಬೇಕು ಅಂತ ಹೇಳಿದ್ರಂತ ಏನ ಮಾಡ್ತಾ ಇದ್ದೇನೆ. ಇದೇ ಸಂದರ್ಭ ಮಾತಾಕೆ ಒಟ್ಟಿಗೆ ಎಲ್ಲರೂ ಒಂದ್ಸಲಿ ಭಾರತ್ ಮಾತಾಕೆ ಒಂದ್ಸರಿ ಕೈ ಎತ್ತಿ ಪೋಸ್ಟ್ ಹೋಗ್ಬೇಕು. ಭಾರತ್ ಮಾತಾಕೆ ಒಂದೇ ನೂತನ ಅಧ್ಯಕ್ಷ ಆಗಿರ್ತಕ್ಕಂತ ವಿಜಯೇಂದ್ರ ಅವರಿಗೆ, ವಿಜಯೇಂದ್ರ ಯಡಿಯೂರಪ್ಪನವರಿಗೆ, ನೂತನ ಅಧ್ಯಕ್ಷ ಆಗಿರ್ತಕ್ಕಂತ ನೂತನ ಸಾರಥಿ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಭಾರತ್ ಮಾತಾಕೆ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ, ವಿಜಯೇಂದ್ರ ಯಡಿಯೂರಪ್ಪನವರಿಗೆ ನಾನು ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ರೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಈಗ ಫೋಟೋಗ್ರಾಫರ್ಸ್ ದಯವಿಟ್ಟು ಎಲ್ಲರೂ ಕೆಳಗಡೆ ಹೋಗ್ಬೇಕು. ವಿಡಿಯೋಗ್ರಾಫರ್ಸ್ ಅಂತ ಹಿರಿಯರಿಗೆ ಸಿಹಿಯನ್ನ ಕೊಡ್ತಾ ಇದ್ದಾರೆ. ಬೊಮ್ಮಾಯಿ ಅವರಿಗೆ ವಿಜೇಂದ್ರ ಅವರು ಸಿಹಿಯನ್ನ ಕೊಡ್ತಾ ಇದ್ದಾರೆ. ಈಶ್ವರಪ್ಪನವರಿಗೆ ವಿಜೇಂದ್ರ ಅವರು ಸಿಹಿಯನ್ನ ಕೊಡ್ತಾ ಇದ್ದಾರೆ. ಫೋಟೋಗ್ರಾಫರ್ಸ್ ಸ್ವಲ್ಪ ವಿಡಿಯೋ ಹಾಗೆ ಹಂಗೆ ಇರ್ಬೇಕು. ವಿಡಿಯೋ ಹಾಗೆ ಕೂತ್ಕೊಂಡ್ಬಿಡಿ. ಫೋಟೋಗ್ರಾಫರ್ಸ್ ಕೂತ್ಕೊಳ್ಳಿ, ವಿಡಿಯೋ ಕೂತ್ಕೊಳ್ಳಿ, ಫೋಟೋಗ್ರಾಫರ್ಸ್ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಫೋಟೋಗ್ರಾಫರ್ಸ್ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರೊಂದು ಜವಾಬ್ದಾರಿಯನ್ನ ನಾನು ಇವತ್ತು ಹೊತ್ಕೊಂಡಿದ್ದೇನೆ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರಿಗೂ ಕೂಡ
ನಾನು ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇವತ್ತು ನಮ್ಮ ಪಕ್ಷದೆಲ್ಲ ಹಿರಿಯ ಮುಖಂಡರಿಗೆ, ನಮ್ಮ ಸಂಘ ಪರಿವಾರದ ಎಲ್ಲ ಹಿರಿಯರಿಗೆ, ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರಿಗೆ ಯಾವ ವಿಶ್ವಾಸವನ್ನ ನಮ್ಮ ವಿಜೇಂದ್ರ ಮೇಲೆ ಇಟ್ಟಿದ್ದೀರೋ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನೋ ಮಾತನ್ನ ಮಟ್ಟ ಬಂದ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರ ಜೊತೆಗೆ ನಾನಿವತ್ತು ಇಲ್ಲಿ ಬಂದು ನಿಂತು ಮಾತನಾಡ್ತಿದ್ದೇನೆ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ನಾನು ಮೊದಲ ಬಾರಿಗೆ ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಶಾಸಕನಾಗಿ ನನ್ನನ್ನು ಆಯ್ಕೆ ಮಾಡಿ ಜನರ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಸಂಘಟನೆ ಹಿರಿಯರಿಗೆ, ನಮ್ಮ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ, ಎಲ್ಲ ಹಿರಿಯರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆದ್ಮೇಲೆ ನಡ್ಡಾಜಿಯವರು ನನ್ನ ಹೆಸರನ್ನ ಘೋಷಣೆ ಮಾಡಿದ ಮರುಕ್ಷಣದಿಂದ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ ನಾನು ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ನಾನು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಒಂದು ಮಾತನ್ನು ಹೇಳಿದಕ್ಕೆ ಇಚ್ಛಪಡ್ತೇನೆ. ಪಕ್ಷದ ಎಲ್ಲ ಹಿರಿಯರು ಒಗ್ಗಟ್ಟಿನಿಂದ, ಒಮ್ಮನಸ್ಸದಿಂದ ವಿಜಯೇಂದ್ರ ನೀವು ಮುಂದಕ್ಕು, ನಮ್ಮೆಲ್ಲರ ಗುರಿ ಮುಂದಿನ ಲೋಕಸಭಾ ಚುನಾವಣೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ, 28 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ನಮ್ಮ ಸ್ವಾರ್ಥ ಅಲ್ಲ, ಈ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಒಂದು ದಿನವೂ ಕೂಡ ರಜೆಯನ್ನ ತೆಗೆದುಕೊಳ್ಳದೆ, ಒಂದು ದಿನವೂ ಕೂಡ ತನ್ನ ಸ್ವಂತಕ್ಕೋಸ್ಕರ ಯೋಚನೆಯನ್ನ ಮಾಡದೆ, ದೇಶ ಮೊದಲು ಅನ್ನುವ ಒಂದು ವಿಚಾರವನ್ನ ಮನದಲ್ಲಿಟ್ಟುಕೊಂಡು ಭಾರತ ದೇಶವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ತೇನೆ ಅಂತಕ್ಕಂಥ ಕೈಂಕರ್ಯವನ್ನು ತೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ನಮ್ಮ ಗುರಿ ಒಂದೇನೆ, 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತಕ್ಕಂಥದ್ದು. ಪೂಜ್ಯ ತಂದೆಯವರು, ಮಾಜಿ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಇದೇ ಯಡಿಯೂರಪ್ಪನವರು ಹಿಂದೆ ರಾಜ್ಯದಲ್ಲಿ 20 ಲೋಕ ಸಂಸದರು ನಾವು ಗೆಲ್ತೇವೆ ಕರ್ನಾಟಕದಲ್ಲಿ ಅಂತ ಹೇಳಿದಾಗ ಹಾಸ್ಯ ಮಾಡ್ತಾ ಇದ್ರು ನಮ್ಮ ತಂದೆ ಯಡಿಯೂರಪ್ಪನವರ ಹೇಳಿಕೆಯನ್ನ. ಆದ್ರೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಪಕ್ಷದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ರಾಜ್ಯದಲ್ಲಿ 25 ಸಂಸದರನ್ನ ಗೆದ್ದು ಕಳಿಸಿರ್ತಕ್ಕಂಥ ನಾವು ಯಾರು ಕೂಡ ಮರಿಬಾರದು. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ನಿಜ, ಆದ್ರೆ ಮುಂದಿನ ಲೋಕಸಭಾ ಚುನಾವಣೆ, ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಲೋಕಸಭಾ ಚುನಾವಣೆ, ನಾವಿವತ್ತು ಹಗಲು ರಾತ್ರಿ ಇವತ್ತು ಶ್ರಮವನ್ನು ಹಾಕಬೇಕಾಗಿದೆ. ಇವತ್ತು ಕೇಂದ್ರದ ವರಿಷ್ಠ ನನ್ನ ಬಗ್ಗೆ ವಿಶ್ವಾಸವನ್ನು ಇಟ್ಟು ಇಷ್ಟೆಲ್ಲ ಹಿರಿಯರಿದ್ದರೂ ಸಹ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನನಗೆ ಆ ಸ್ಥಾನದ ಮಹತ್ವ, ಮತ್ತು ಆ ಸ್ಥಾನದ ಗೌರವ ಏನು ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ. ಸನ್ಮಾನ್ಯ ಯಡಿಯೂರಪ್ಪನವರ ದಶಕಗಳ ಹೋರಾಟವನ್ನು ಹತ್ತಿರದಿಂದ ನಾನು ಕೂಡ ನೋಡಿದ್ದೇನೆ. ರೈತರ ಪರವಾಗಿ, ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿಕೊಂಡು, ಜೊತೆ ಜೊತೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಗೌರವನ ಕೊಡ್ತಕ್ಕಂಥದ್ದನ್ನ ಪೂಜ್ಯ ತಂದೆಯವರನ್ನ ಅವರ ಒಂದು ನಡೆಯನ್ನು ನಾನು ಕೂಡ ಹತ್ತಿರದ ನೋಡಿದ್ದೇನೆ. ಹಾಗಾಗಿ ನನ್ನ ನಡವಳಿಕೆಯಿಂದ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಪಕ್ಷದ ಯಾವುದೇ ಒಬ್ಬ ಹಿರಿಯ ಮುಖಂಡರು ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ನಮ್ಮ ಕಾರ್ಯಕರ್ತ ಯಾವತ್ತೂ ಕೂಡ ತಲೆ ತಗ್ಗಿಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ನಿಮ್ಮೆಲ್ಲರ ಶಕ್ತಿಯಾಗಿ ಪ್ರಾಮಾಣಿಕವಾಗಿ ನಾನು ದುಡಿದ್ದೇನೆ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಪ್ರಧಾನಿ ನರೇಂದ್ರ ಮೋದಿಜಿಯವರ, ಅಮಿತ್ ಶಾ ಜಿಯವರ, ರಾಷ್ಟ್ರೀಯ ಅಧ್ಯಕ್ಷ ಆದಂತಹ ನಡ್ಡಾಜಿಯವರ
ಒಂದು ಆದೇಶದಂತೆ ಆಶೀರ್ವಾದದಂತೆ ಇವತ್ತು ಬಿವೈ ವಿಜಯೇಂದ್ರ ಅವರು ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರವನ್ನು ಮಾಡಿದ್ದಾರೆ. ಬಹುಶಃ ನಮ್ಮ ಅಪೇಕ್ಷೆ ಇದೆ, ಯಾರಪ್ಪ ಮಾತಾಡೋದು, ಗೃಹ ಸಚಿವ ಅಮಿತ್ ಶಾ ಜಿಯವ್ರನ್ನ ಬೆಂಗಳೂರಿಗೆ ಕರೆಸಿ 100,000 ಜನರನ್ನ ಸೇರಿಸಿ ದೊಡ್ಡ ಸಮಾರಂಭವನ್ನ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರುಗಳೆಲ್ಲ ಒಟ್ಟಾಗಿ ಸೇರಿ ವಿಜಯೇಂದ್ರವನ್ನ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ ಮೇಲೆ ಎಲ್ಲ ಕಡೆ ದೇವದುರ್ಲಭವಾದಂತ ಒಂದು ಸ್ವಾಗತ, ಒಂದು ಉತ್ಸಾಹ ಇರುವಂತಹದ್ದು ನೀವೆಲ್ಲ ನೋಡಿದ್ದೀರಾ, ಕಂಡಿದ್ದೀರಾ. ಇವತ್ತು ಕಚೇರಿ ಒಳಗಡೆನೆ ಸಭೆ ಮಾಡ್ತಾ ಇದ್ದೇವೆ, ಆಮೇಲೆ ಹೊರಗಡೆ ಬಂದು ವಿಜಯೇಂದ್ರ ಅವರು ಎಲ್ಲರ ಜೊತೆ ಮಾತನಾಡ್ತಾರೆ. ತಮಗೆ ತೊಂದರೆ ಆಗಿದೆ, ದಯಮಾಡಿ ಕ್ಷಮಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಶುಭ ಸಮಾರಂಭದಲ್ಲಿ ನಮ್ಮೆಲ್ಲ ನಾಯಕರು ಬಂದು ವಿಜಯೇಂದ್ರ ಅವ್ರಿಗೆ ಆಶೀರ್ವಾದ ಮಾಡಿರುವಂತಹದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ವೇದಿಕೆ ಮೇಲಿರುವಂತಹ ಎಲ್ಲ ಮುಖಂಡರಿಗೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಈಗ ನಮ್ಮ ರಾಜ್ಯದ